ಇವತ್ತು ಕುಮಾರನಿಗೆ ನಾನು ಒಂದು ಮಾತನ್ನ ಕೊಡ್ತೀನಿ, ಪ್ರತಿ ಹಳ್ಳಿಗೆ ಹೋಗ್ತೇವೆ, ಪ್ರತಿ ಹಳ್ಳಿಗೆ ಹೋಗ್ತೇವೆ, ಜನಗಳ ಕಾಲ್ ಕಟ್ತೇವೆ. ಆದ್ರೆ ಈ ಬಾರಿ ಜನತಾದಳ ಪಕ್ಷ ಇವತ್ತು ನಾವು ತಗೊಳ್ತಕ್ಕಂತ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ನಾವು ಗೆಲುವನ್ನ ಸಾಧಿಸ್ತಕ್ಕಂಥದ್ದು ಇವತ್ತು ಅತ್ಯವಶ್ಯಕವಾಗಿದೆ ದಯಮಾಡಿ. ಹಾಗಾಗಿ ಇವತ್ತು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೆ ನಾನು ಬೇರೆ ಕ್ಷೇತ್ರಗಳಿಗೆ ಓಡಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದೇ ಕಾರಣದಿಂದ ಬಹುಶಃ ಇವತ್ತು ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೇನೆ. ನಿಮ್ ಜೊತೆ ನಾನು ಇರ್ತೇನಣ್ಣ, ನಾನು ಎಲ್ಲೂ ಹೋಗೋದಿಲ್ಲ. ದಯಮಾಡಿ ದಯಮಾಡಿ ಪ್ರತಿ ಹಳ್ಳಿಗೆ ಬರ್ತೇನೆ, ನಿಮ್ ಜೊತೆ ನಾನು ಇರ್ತೇನೆ. ದಯಮಾಡಿ ಪ್ಲೀಸ್ ನಡೆಸ್ಕೊಡ್ತಾ ಇದ್ದೀರಿ. ನಿಮ್ಮ ಆಸೆಗೆ ಧಕ್ಕೆ ತರಲ್ಲ. ಒಂದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನ ಕುಮಾರಣ್ಣ ಅವ್ರ ಮೇಲೆ ಈಗಾಗಲೇ ಸಾಕಷ್ಟು ಒತ್ತಡಗಳಿದೆ. ಹಲವಾರು ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ಮನೆಯಲ್ಲೂ ಚರ್ಚೆಯನ್ನು ಮಾಡಿದ್ದಾರೆ. ಕುಮಾರಣ್ಣನ ಜೊತೆನೂ ನಮ್ಮ ತೋಟದ ಮನೆಯಲ್ಲಿ ಸುದೀರ್ಘವಾಗಿ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಇವತ್ತು ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಬೇಕಾ ಅಥವಾ ರಾಜ್ಯದಲ್ಲೇ ಉಳ್ಕೊಳ್ಬೇಕಾ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಬಹುಶಃ ಇದೆಲ್ಲದಕ್ಕೂ ತೆರೆ ಇಳಿತಕ್ಕಂಥ ಸಮಯ ದೂರ ಇಲ್ಲ. ನಾನು ಒಂದೇ ಒಂದಣ್ಣ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಥವಾಗಿ ಇವತ್ತು ನಾಯಕರುಗಳನ್ನ ತಾವೆಲ್ಲರೂ ಹುಟ್ಟಾಕಿದ್ದೀರಿ. ಬಹಳ ಜನ ನಾಯಕರುಗಳು ಅವರವ್ರದೇ ಆದಂಥ ರೀತಿಯಲ್ಲಿ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಜನ ಅವರು ಕೂಡ ಆಕಾಂಕ್ಷಿತರಾಗಬೇಕು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದಲ್ಲ. ನಾನು ಜೆಪಿ ಭವನದಲ್ಲಿ ಕರೆದಂತ ಪ್ರಮುಖ ಮುಖಂಡರ ಸಭೆಯಲ್ಲಿ ನಾನೇ ಭಾಗಿಯಾದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆಯಾ ಕ್ಷೇತ್ರದ ಪ್ರಮುಖ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಕೆಲವೊಂದಷ್ಟು ಜನ ಶಾಸಕರು ಇವತ್ತು ಸೋತಿರ್ತಕ್ಕಂಥದ್ದೇನಿದೆ, ನೀವು ಕುಮಾರಣ್ಣ ಅವರಾಗ್ಲಿ ನೀವಾಗ್ಲಿ ಬರದೇ ಇರ್ತಕ್ಕಂಥ ಏನಾದರೂ ಹಿನ್ನೆಲೆಯಲ್ಲಿ ದಯಮಾಡಿ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಅಭ್ಯರ್ಥಿ ಮಾಡಬೇಕು ಮಂಡ್ಯ ಜಿಲ್ಲೆನಲ್ಲಿ ಅಂತಕ್ಕಂಥದ್ದು ನನ್ನ ಹತ್ರ ಹೇಳಿರ್ತಕ್ಕಂಥದ್ದನ್ನ. ಹಾಗಾಗಿ ಇದನ್ನ ಪಕ್ಷದ ವರಿಷ್ಠರ ಗಮನಕ್ಕೂ ನಾನು ತಗೊಂಡು ಬಂದು ಮುಟ್ಟಿಸಿದ್ದೇನೆ. ಮಾನ್ಯ ಕುಮಾರಣ್ಣ ಅವರು ಇಲ್ಲೇ ಕುಳಿತಿದ್ದಾರೆ. ನಾನು ಒಂದೇ ಒಂದು ಮಾತಾಡ್ತೀನಿ ನನ್ನ ಕೊನೆಯದಾಗೆ. ಇವತ್ತು ನಾನು MP ಆಗಬೇಕು, MLA ಆಗಬೇಕು ಅಂತಕ್ಕಂಥದ್ದು ನನ್ನ ಹಣೆಯಲ್ಲಿ ಆ ಭಗವಂತ ಯಾವತ್ತು ಬರೆದಿರ್ತಾನೆ ಅವತ್ತು ನಾನು ಆಗ್ತೇನೆ. ಒಂದು ನಾನು ಯಾವಾಗಲೂ ಹೇಳ್ತೇನೆ, ಯೋಗ ನಮ್ಮ ಮನೆಯಲ್ಲಿ ಆ ಭಗವಂತ ತೀರ್ಮಾನ ಮಾಡಿ ಕಳಿಸಿರ್ತಾನೆ. ಯೋಗ ಯೋಗ್ಯತೆ ಅಂತಕ್ಕಂಥದ್ದು ನಾವು ದಿನನಿತ್ಯ ನಮ್ಮ ಕಾರ್ಯವೈಖರಿ ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ನಾವು ಜನಗಳ ಮಧ್ಯೆ ಇದ್ದು ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ಸಂಪಾದಿಸತಕ್ಕಂಥದ್ದು. ಹಾಗಾಗಿ ಆ ಯೋಗ ಯೋಗ್ಯತೆ ಯಾವತ್ತು ಈ ನಿಖಿಲ್ ಕುಮಾರಸ್ವಾಮಿ ಹಣೆ ಬರದಲ್ಲಿ ಬರೆದಿದ್ಯೋ ಅವತ್ತು ಖಂಡಿತವಾಗ್ಲೂ ಯಾವ್ದಾದ್ರು ಸ್ಥಾನ ತಪ್ಪುತ್ತೆ. ದಯಮಾಡಿ ಅಲ್ಲಿವರೆಗೂ ನಾನು ಪಕ್ಷದ ಪರವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇನೆ ಅಣ್ಣ. ದಯಮಾಡಿ ಇನ್ ಮುಂದಿನ ಭಾಗವಾಗಿ ಕುಮಾರಣ್ಣ ಅವರು ಚರ್ಚೆ ಮಾಡ್ತಾರೆ. ನಿಮ್ಮೆಲ್ಲರ ಇಷ್ಟೊಂದು ಪ್ರೀತಿ ವಿಶ್ವಾಸ ಅಭಿಮಾನ ಸತ್ಯವನ್ನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನಾನು ಬೇರೆಯವ್ರ ತರ ಸ್ವಾಭಿಮಾನದ ಹೆಸರಲ್ಲಿ ಮಂಡ್ಯ ಜಿಲ್ಲೆಯ ಮುಕ್ತ ಜನತೆಗೆ ಮೋಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾನು ಮಾಡ್ತಕ್ಕಂಥ ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಕೆಲಸ ಜನಗಳ ಮನಸ್ಸಿಗೆ ನಾಟುತ್ತೆ. ಒಂದಲ್ಲ ಒಂದು ದಿನ
ಈ ನಿಖಿಲ್ ಕುಮಾರಸ್ವಾಮಿನ ನೀವು ಆಶೀರ್ವಾದ ಮಾಡ್ತೀರಿ. ಆ ಸಂದರ್ಭ ಬರುತ್ತೆ, ಸಮಯ ಬರುತ್ತೆ, ಕೋಟಿ ಕುಮಾರಣ್ಣ ಅವ್ರು ಮಾತನಾಡ್ತಾರೆ. ಜೈ ಹಿಂದ್, ಜೈ ಕನ್ನಡ.